ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಶಿವಾತ್ಮಜ್ ಅಂತ, ಒಂದು ಫಿಫ್ತ್ ಸೆಮಿಸ್ಟರ್ ವಿ ಟಿ ಯು ಇಂಜಿನಿಯರಿಂಗ್ ವಿದ್ಯಾರ್ಥಿ. ಈ ಒಂದು ವಿಡಿಯೋ ಮುಖಾಂತರ ನಂದು ಮತ್ತು ನನ್ನ ಸ್ನೇಹಿತರ ಪ್ರಾಬ್ಲಮ್ಸನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಇದು ಒಂದು ನನ್ನ ಚಿಕ್ಕ ಪ್ರಯತ್ನ, ಇದು ತಲುಪುವವರಿಗೆ ತಲುಪ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದರೆ ನೀವು ಆದಷ್ಟು ಶೇರ್ ಮಾಡಿ ಇದನ್ನು ಕರೆಕ್ಟ್ ಜನರಿಗೆ ತಲುಪಿಸ್ಲಿಕ್ಕೆ. ಇದೊಂದು ವಿಡಿಯೋ ಮುಖಾಂತರ ನನಗೆ ಕೆಲವು ಪ್ರಾಬ್ಲಮ್ಸನ್ನು ಹೇಳಬೇಕು. ಈಗ ಆನ್ಲೈನ್ ಎಜುಕೇಷನ್ ಸ್ಟಾರ್ಟ್ ಆಯ್ತಲ್ಲ, ಅದರಲ್ಲಿ ತುಂಬ ಜನರಿಗೆ ಎಂಥದೂ ಅರ್ಥ ಆಗುತ್ತಿಲ್ಲ, ಇಂಟರ್ನೆಟ್ ಪ್ರಾಬ್ಲಮ್ಸ್ ಇವೆ, ಇನ್ನು ಭಾಳ ತುಂಬ ಪ್ರಾಬ್ಲಮ್ಸ್ ಇದೆ. ನನಗೆ ಈ ವಿಡಿಯೋದಲ್ಲಿ ಅದನ್ನು ಹೇಳೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಅದು ಆಲ್ರೆಡಿ ಆಗಿದೆ. ಈವನ್ ಫೋರ್ತ್ ಸೆಮಿಸ್ಟರಲ್ಲಿ ಪ್ರಮೋಟ್ಸ ಮಾಡಿದ್ರು ಇದೆಲ್ಲ ಆಗಿ. ಆದರೆ ನಾನು ಎಂತ ಹೇಳುತ್ತಿದ್ದೇನೆಂದರೆ, ಈಗ ಫಿಫ್ತ್ ಸೆಮಿಸ್ಟರಿಂದ ಏನಾಯ್ತಂದರೆ ತುಂಬ ಸ್ಟೂಡೆಂಟ್ಸಿಗೆ ಇನ್ನೂ ಸಹ ಆನ್ಲೈನ್ ಕ್ಲಾಸೇ ನಡೀತಿತ್ತು. ಒಂದು 20% ಅವರಿಗೆ ಏನೋ ಆಫ್ಲೈನ್ ಕ್ಲಾಸ್ ಆಗಿ ಅವರಿಗೆ ಎಲ್ಲ ಸಿಲೆಬಸ್ ಟೈಮಲ್ಲಿ ಕವರ್ ಆಗಿ ಅವರ ನಿಮಿತ್ತ ಬೇರೆಯವರಿಗೆ ಇದು ಆಗಬಾರ್ದು. 80% ಕಾಲೇಜ್ ಹತ್ರ ಎಲ್ರಿಗೆ ಆನ್ಲೈನ್ ಕ್ಲಾಸೇ ಆಯಿತು ಡಿಸೆಂಬರ್ವರೆಗೂ, ನಮಗೂ ಸಹ ಹಾಗೇನೆ ಆಯಿತು. ಮತ್ತು ಜನವರಿಯಲ್ಲಿ ಸಡನ್ ಕಾಲೇಜ್ ಸ್ಟಾರ್ಟ್ ಆಯಿತು, ಕಾಲೇಜ್ ರಿಓಪನ್ ಆದ ಕೂಡಲೇ ಜನವರಿಯಲ್ಲೇ ಎಕ್ಸ್ಟರ್ನಲ್ಸ್ ಆಯಿತು, ಲ್ಯಾಬ್ ಎಕ್ಸ್ಟರ್ನಲ್ಸ್ ಜೊತೆ ಜೊತೆ ಲ್ಯಾಬ್ ಇಂಟರ್ನಲ್ಸ್ ಆಯಿತು. ಹಾಗೆಯೇ ಅಸೈನ್ಮೆಂಟ್ ರೆಕಾರ್ಡ್ ಅಂತ ಎಲ್ಲ ನಮಗೆ ಬರೆಯುವುದೇ ಆಯಿತು, ಮತ್ತು ಲ್ಯಾಬ್ ಇದೆ ಕಲಿಸೋದಾಯಿತು. ಒಂದು ಲ್ಯಾಬ್ ಒಂದು ಆಗಿ ಹೋಯಿತು, ಒಂದು ಎಕ್ಸ್ಟರ್ನಲ್ಸ್, ಅದು ಸಹ ಪರವಾಗಿಲ್ಲ. ಲ್ಯಾಬ್ ಎಕ್ಸ್ಟರ್ನಲ್ಸ್ ಆದ ಕೂಡಲೇ ಜಸ್ಟ್ 18 ಡೇಸ್ ಉಳಿತದೆ. 30 ಮಾಡ್ಯೂಲ್ಸನ್ನು ನಾವು 18 ಡೇಸ್ ಒಳಗಡೆ ಮುಗಿಸ್ಬೇಕು. ಫೆಬ್ರವರಿ 20ರಂದು ಫೈನಲ್ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆದರೆ ಈ ಟೈಮ್ ಟೇಬಲ್ ಅಲ್ಲಿ ಜಸ್ಟ್ ಒಂದು ದಿನ ಸಹ ಗ್ಯಾಪ್, ಒಂದೇ ದಿನ ಗ್ಯಾಪ್ ಇರೋದು. ನಮ್ಗೆ ಅಟ್ ಲೀಸ್ಟ್ ಒಂದು 3 ದಿನ ಆದ್ರೂ ಗ್ಯಾಪ್ ಬೇಕು. ಈ ವಿಡಿಯೋದಲ್ಲಿ ನಾನು ಎಂತ ಕೇಳ್ಕೊಳ್ತಿದ್ದೇನೆಂದ್ರೆ, ಎಲ್ರಿಗೂ ತುಂಬಾ ಹೆಕ್ಟಿಕ್ ಆಗ್ತಾ ಉಂಟು. ನಾನು ಯಾರಿಗೂ ಕಾಲ್ ಮಾಡಿದ್ರು ಎಲ್ಲರೂ ಅದೇ ಹೇಳ್ತಿದ್ದಾರೆ, ತುಂಬಾ ಕಷ್ಟ ಆಗ್ತಾ ಉಂಟಂತ. ನಂಗೂ ತುಂಬಾ ಕಷ್ಟ ಆಗ್ತಾ ಉಂಟು. ನಾನೊಂದು ಆವರೇಜ್ ವಿದ್ಯಾರ್ಥಿ, ನಂಗೆ ಕಲಿಕ್ ಆಗ್ತದೆ, ಬಟ್ ಸ್ಟಿಲ್ ಕಲಿಯುವಾಗ ಸಹ ನಂಗೆ ಅರ್ಥ ಮಾಡ್ಕೊಂಡು ಕಲಿಕೆ ಇಲ್ಲಿ ಟೈಮೇ ಸಾಕಾಗ್ತಿಲ್ಲ. ಅಂದ್ರೆ ಒಟ್ಟಾರೆ ತುಂಬಾ ಪ್ರೆಷರ್ ಆಗ್ತಾ ಉಂಟು. ನಾವು ಎಜುಕೇಶನ್ ಜೊತೆನೆ ತುಂಬಾ ಟೆಕ್ನಿಕಲ್ ಇದು ಅದೆಲ್ಲ ಆಕ್ಟಿವಿಟೀಸ್ ಸಹ ಮಾಡ್ತಿದ್ದೇವೆ, ಬಟ್ ಅದನ್ನೆಲ್ಲ ಸೈಡ್ ಅಲ್ಲಿ ಇಟ್ಟು ಇದು ಓದ್ಲಿಕ್ಕೆ ಸಹ ಆಗ್ತಿಲ್ಲ. ಅಂದ್ರೆ ತುಂಬಾ ಹೆವಿ ಆಗ್ತಾ ಉಂಟು, ತುಂಬಾ ಪ್ರೆಷರ್ ಆಗ್ತಾ ಉಂಟು. ಯಾರಿಗೂ ಕಾಲ್ ಮಾಡಿದ್ರು ಸಹ ಎಲ್ಲರೂ ಹಾಗೇನೆ ಹೇಳ್ತಾರೆ, ಆದ್ರೆ ಯಾರಿಗೂ ಸಹ ಅದನ್ನು ಏನಾದ್ರೂ ಮುಂದೆ ಬಂದ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಯಾಕೆಂದ್ರೆ ಅವರು ಟಾರ್ಗೆಟ್ ಆಗ್ತಾರಂತ. ನಾನು ಇಲ್ಲಿ ಲೆಕ್ಚರರ್ಸ್ಗೆ ಆಗ್ಲಿ ಯಾರಿಗೂ ಟಾರ್ಗೆಟ್ ಮಾಡ್ತಿಲ್ಲ, ನಾನು ಜಸ್ಟ್ ನಮ್ಮ ಸ್ಟೂಡೆಂಟ್ ಸೈಡ್ ಇಂದ ಒಂದು ಪ್ರಾಬ್ಲಮ್ ಅನ್ನು ನಿಮ್ ಮುಂದೆ ಇಡುತ್ತಿದ್ದೇನೆ. ಈಗ ನಾನು ಹೀಗೇನೆ ಹೇಳಿ ನಾನು ಸಹ ಮುಂದೆ ಬಂದು ಹೇಳಲ್ಲದಿದ್ರೆ ಇದು ಅಟ್ಲೀಸ್ಟ್ ನನ್ನ ಸೈಡ್ ಇಂದ ಒಂದು ಪ್ರಯತ್ನ ಆದ್ರೂ ಮಾಡುವ ಅಂತ ಈ ವಿಡಿಯೋ ಅನ್ನು ಮಾಡ್ತಿದ್ದೇನೆ. ಈ ವಿಡಿಯೋ ಮುಖಾಂತರ ಒಂದು ಕೇಳ್ಕೊಳ್ಳೋದು ಏನಂದ್ರೆ, ಒಂದು ಎಕ್ಸಾಮ್ ಅನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಅಟ್ಲೀಸ್ಟ್ ಪೋಸ್ಟ್ಪೋನ್ ಆಗಲ್ದಿದ್ರೆ ಒಂದು ಎಕ್ಸಾಮ್ ಆದ್ಮೇಲೆ ಒಂದು 3 ದಿನ ಆದ್ರೂ ಗ್ಯಾಪ್ ಕೊಡಿ. 5 ಮಾಡ್ಯೂಲ್ಸ್ ಅನ್ನು ರಿವೈಸ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಅಂದ್ರೆ ಕಾಲೇಜ್ ಇರುವಾಗ ಆದ್ರೂ ಬೇರೆ ವಿಷಯ ಇತ್ತು, ಈಗ ನಮ್ಗೆ ಎಜುಕೇಶನ್ ಇದಷ್ಟು ಟಚ್ ಸಹ ಹೋಗಿದೆ. ಹಾಗೆ ನೀವು ಜಸ್ಟ್ ಒಂದೇ ದಿನ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ದಿನ ಕೂಡಲೇ ಇನ್ನೊಂದು ಎಕ್ಸಾಮ್, ಅಂದ್ರೆ ನಮ್ಗೆ ಬಹಳ ಹೆಕ್ಟಿಕ್ ಆಗ್ತಾ ಉಂಟು, ಸ್ಟ್ರೆಸ್ ಆಗ್ತಾ ಉಂಟು, ಈ ತುಂಬಾ ಪ್ರೆಷರ್ ಬೀಳ್ತಾ ಉಂಟು ನಮ್ಮ ಎಲ್ಲರ ಫ್ರೆಂಡ್ಸ್ ಮೇಲೆ, ನಂದು ಮತ್ತೆ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಹೀಗೆ ಆಗ್ತಾ ಉಂಟು. ಜಸ್ಟ್ ನಾನೊಂದು ಬಂದು ಮುಂದೆ ಹೇಳ್ತಿದ್ದೇನೆ, ಆನ್ಲೈನ್ ಕ್ಲಾಸಸ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಬರ್ಲಿಕ್ಕೆ ಇಷ್ಟ ಇದ್ರೂ ಸಹ ಕೆಲವು ಜನಕ್ಕೆ ನೆಟ್ವರ್ಕ್ ಇಶ್ಯೂ ಆಯಿತು. ಲೆಕ್ಚರರ್ಸ್ ಅವ್ರಿಗೆ ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಆದ್ರೂ ಸಹ ಆನ್ಲೈನ್ ಕ್ಲಾಸ್ ಅಲ್ಲಿ ಎಷ್ಟಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗ್ತಾರೆ. ಯೂಟ್ಯೂಬ್ ಅಲ್ಲಿ ಸಹ ಹಾಕಿದ್ದಾರೆ, ಬಟ್ ನಮ್ಗೆ ಆಫ್ಲೈನ್ ಕ್ಲಾಸಸ್ ಅಷ್ಟು ಇಫೆಕ್ಟಿವ್ ಆಗ್ತಿಲ್ಲ. ಬಟ್ ಸ್ಟಿಲ್ ಜನವರಿಯಿಂದ ಓಪನ್ ಆದ್ರೂ ಸಹ ಆಗ ಮೆಜಾರಿಟಿ ನಮ್ಗೆ ಅಸೈನ್ಮೆಂಟ್ ಅಂತ ಹಾಗೆ ಹೀಗೆಲ್ಲ ಮಾಡಿ ಉಂಟು, ಥಿಯರಿ ಎಕ್ಸಾಮ್ ತುಂಬಾ ಲ್ಯಾಕ್ ಆಗ್ತಾ ಉಂಟು. ಈಗ ನಾವು ಸೆಲ್ಫ್ ಸ್ಟಡಿಯೇ ಮಾಡ್ಬೇಕಾಗ್ತಾ ಉಂಟು, ಸೆಲ್ಫ್ ಸ್ಟಡಿ ಮಾಡಿದ್ರು ಸಹ ಟೈಮ್ ತುಂಬಾ ಲೆಸ್ ಇದೆ. ಒಂದು ಸ್ವಲ್ಪ ಆದ್ರೆ ಒಂದು 3 ಡೇಸ್ ಆದ್ರೂ ಎಕ್ಸಾಮ್ಗೆ ಗ್ಯಾಪ್ ಕೊಟ್ರೆ ನಾವು ಹೇಗೆ ಆದ್ರೂ ಸ್ವಲ್ಪ ಆದ್ರೂ ಮ್ಯಾನೇಜ್ ಆದ್ರೂ ಮಾಡ್ಬೋದು. ಈಗ ಹೀಗೆ ಅರ್ಜೆಂಟ್ ಅಲ್ಲಿ ಒಂದು ಮಾಡಿ ಮುಗಿಸ್ಬೇಕಂತ ಮಾಡಿ ಮುಗಿಸಿದ್ರೆ ಈಗ ಬ್ಯಾಕ್ಲಾಗ್ ಆದ್ರೆ ಎಂತ ಗತಿ? ಕೆಲವು ಜನರದಾಗುತ್ತೆ, ನಾನೀಗ ಇಂಥ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಕೆಲವು ಜನರಿದ್ದಾರೆ ಕಾಲೇಜ್ ಇದ್ರೂ ಸಹ ಅವ್ರು ಓದಿ ಮಾರ್ಕ್ಸ್ ತೆಗಿತಿರ್ಲಿಲ್ಲ, ಅವ್ರಿಗೆ ಬ್ಯಾಕ್ಲಾಗ್ ಆಗ್ತಿತ್ತು. ಅವ್ರು ಬಿಟ್ಟು ಯಾರಿಗೆ ಇಂಟ್ರೆಸ್ಟ್ ಉಂಟು ಅಂಥವ್ರಿಗೆ ಸಹ ಈಗ ಈ ಸಿಚುವೇಶನ್ ಅಲ್ಲಿ ಓದ್ಲಿಕ್ಕೆ ಆಗ್ತಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಸಹ ಆಗ್ತಿಲ್ಲ, ಎಂತ ಮಾಡ್ಲಿಕ್ಕಾಗುತ್ತೆ? ಎಲ್ಲರ ಗ್ರಾಸ್ಪಿಂಗ್ ಪವರ್ ಅಷ್ಟು ಗಟ್ಟಿ ಇರಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಿಚುವೇಶನ್ ಅನ್ನು. ಈ ರೀತಿ ಜಸ್ಟ್ ಇದೊಂದು ಎಕ್ಸಾಮ್ ಅಲ್ಲಿ ಒಂದು
ಎಕ್ಸಾಮ್ ಅನ್ನು ಪೋಸ್ಟ್ಪೋನ್ ಮಾಡೋದಿರ್ಬೋದು, ಅಥವಾ ಅಟ್ಲೀಸ್ಟ್ ಒಂದು ಎಕ್ಸಾಮ್ ಆದ್ಮೇಲೆ ಒಂದು 3 ದಿನ ಗ್ಯಾಪ್ ಆದರೂ ಕೊಟ್ಟು ನಮಗೆ ಒಂದು ಸ್ವಲ್ಪ ಪ್ರೆಷರ್ ಅನ್ನು ರೆಡ್ಯೂಸ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳಿಕೊಳ್ತಿದ್ದೀನಿ.